ಸ್ನೇಹಿತರೆ, ಹಣ ಗಳಿಸುವ ಆಸೆಯಂತೂ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಒಂದು ವೇಳೆ ನಿಮ್ಮ ಬಳಿ ಹಣ ಇಲ್ಲ ಅಂದರೆ ಎಲ್ಲರೂ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ. ಒಂದು ವೇಳೆ ನೀವು ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ ಒಳ್ಳೆಯ ಕರ್ಮಗಳ ಜೊತೆಗೆ ಅದೃಷ್ಟ ಕೂಡ ಚೆನ್ನಾಗಿರೋದು ಇಂಪಾರ್ಟೆಂಟ್ ಇರುತ್ತದೆ. ಧನ ಸಂಪತ್ತಿನ ಪ್ರಾಪ್ತಿಗಾಗಿ ಒಂದು ಒಳ್ಳೆಯ ಉಪಾಯವನ್ನು ಇವತ್ತಿನ ವಾರದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಒಂದು ವೇಳೆ ಒಳ್ಳೆಯ ಮನಸ್ಸಿನಿಂದ ಈ ಉಪಾಯವನ್ನು ಮಾಡಿದ್ರೆ ಇಲ್ಲಿ ಖಂಡಿತ ನಿರ್ದಯಿ ವ್ಯಕ್ತಿ ಕೂಡ ಶ್ರೀಮಂತರಾಗುವರು. ನಮ್ಮ ಚಾನಲ್ನಲ್ಲಿ ಅದೆಷ್ಟೇ ಉಪಾಯಗಳನ್ನು ತಿಳಿಸಿದ್ರೂ ಕೂಡ ನಾವು ಜ್ಯೋತಿಶಾಸ್ತ್ರ ಆಗಲಿ ವಾಸ್ತುಶಾಸ್ತ್ರ ಆಗಲಿ ಪ್ರಯೋಗ ಮಾಡಿದಂಥ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಸ್ಮಿತ್ರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಇಂಥ ಜ್ಯೋತಿಷ್ಯ ಉಪಾಯಗಳು 100% ತಮ್ಮ ಕೆಲಸವನ್ನು ಮಾಡುತ್ತವೆ. ಇವು ನಿಮ್ಮ ದುರ್ಭಾಗ್ಯವನ್ನು ಸೌಭಾಗ್ಯವನ್ನಾಗಿಸಿ ಖಂಡಿತ ಬದಲಾಯಿಸುತ್ತವೆ. ಇಲ್ಲಿ ನಾವು ಕೆಲವು ಕೆಟ್ಟ ಕರ್ಮಗಳನ್ನು ಯಾವ ರೀತಿ ಮಾಡಿರ್ತೀವಿ ಅಂದರೆ ತುಂಬಾ ಶ್ರಮ ಪಟ್ಟ ನಂತರವೂ ನಮಗೆ ಯಶಸ್ಸು ಸಿಗ್ತಾ ಇರೋದಿಲ್ಲ. ಒಂದು ವೇಳೆ ನೀವೇನಾದರೂ ಇಂಥ ಉಪಾಯಗಳನ್ನು ಈ ರೀತಿಯಾಗಿ ಮಾಡಿದ್ರೆ 100% ನಿಮಗೆ ಲಾಭಗಳು ಸಿಗುತ್ತವೆ. ಇಲ್ಲಿ ಬಡತನ ದೂರ ಆಗಿ ಶ್ರೀಮಂತರ ಕೂಡ ಆಗಬಹುದಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ನಿಮಗೊಂದು ಮಾತನ್ನು ಹೇಳಲು ಇಷ್ಟಪಡ್ತೀವಿ. ಇಲ್ಲಿ ನಾವು ಏನೇ ಉಪಾಯವನ್ನು ಹೇಳಿದ್ರೂ ಮಾಡಿದ್ರೂ ಕೂಡ ಅವುಗಳಲ್ಲಿ ಎಲ್ಲಕ್ಕಿಂತ ಮೊದಲು ನಂಬಿಕೆ ಇರಬೇಕು. ಒಂದು ವೇಳೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಇಲ್ಲಿ ನೀವು ಏನೇ ಉಪಾಯ ಮಾಡಿದ್ರೂ ಅವುಗಳ ಫಲ ನಿಮಗೆ ಸಿಗೋದಿಲ್ಲ. ಯಾಕಂದರೆ ನಂಬಿಕೆ ಇಲ್ಲದೆ ಇಲ್ಲಿ ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ತಿಳಿಸಲಿರುವಂಥ ಈ ಉಪಾಯವನ್ನು ನೀವು ರವಿವಾರದ ದಿನ ಮಾಡಬೇಕು. ನಂತರ ಯಾವ ಯಾವ ದಿನಗಳಲ್ಲಿ ಯಾವ ಉಪಾಯವನ್ನು ಮಾಡಬೇಕು ಅದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ಬೇಗನೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿರಿ, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಚಾನಲ್ಗೂ ಕೂಡ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಹಲವಾರು ಜನರಿಗೆ ತುಂಬಾ ಶ್ರಮ ಪಟ್ಟ ನಂತರವೂ ಅದಕ್ಕೆ ತಕ್ಕ ಫಲ ಸಿಗ್ತಾ ಇರೋದಿಲ್ಲ. ಪೂರ್ವ ಜನ್ಮದ ದುರ್ಭಾಗ್ಯವು ಇವರನ್ನು ಕಾಡ್ತಾ ಇರುತ್ತೆ. ಒಂದು ವೇಳೆ ಉಪಾಯಗಳನ್ನು ಮಾಡಿದ್ರೆ, ಚಮತ್ಕಾರಿಕ ಉಪಾಯಗಳನ್ನು ಮಾಡಿದ್ರೆ, ಜ್ಯೋತಿಶಾಸ್ತ್ರದ ಕೆಲವು ಉಪಾಯಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ದುರ್ಭಾಗ್ಯವು ಸೌಭಾಗ್ಯವಾಗಿ ಬದಲಾಗುತ್ತದೆ. ರವಿವಾರದ ದಿನ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ಸಾಸಿವೆ ಗಿಡದ ತಾಜಾ ಎಲೆಗಳನ್ನು ಹಾಕಿ ಈ ನೀರನ್ನು ಓಂ ಸೂರ್ಯಾಯ ನಮಃ ಮಂತ್ರವನ್ನು ಹೇಳುತ್ತಾ ಅಭಿಮಂತ್ರಗೊಳಿಸಬೇಕಾಗುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಈ ನೀರಿನಿಂದ ನೀವು ಸ್ನಾನ ಮಾಡಬೇಕು. ಈ ಕ್ರಿಯೆಯಿಂದ ನಿಮ್ಮ ನಿರ್ಧನತೆ ನಾಶಗೊಳ್ಳುತ್ತದೆ. ಈ ನೀರಿನಿಂದ ಸ್ನಾನ ಮಾಡಿದ ನಂತರ ನಿಮ್ಮ ಶರೀರದಲ್ಲಿ ಎಷ್ಟು ಸಕಾರಾತ್ಮಕ ಶಕ್ತಿಗಳು ಬರುತ್ತವೆ ಅಂದರೆ, ಒಂದು ವೇಳೆ ಯಾರಿಗಾದರೂ ನೀವು ಯಾವುದಾದ್ರೂ ಕಾರ್ಯವನ್ನು ಹೇಳಿದ್ರೆ ಆ ಕಾರ್ಯವನ್ನು ಅವರು ಮಾಡುತ್ತಾರೆ, ಅದಕ್ಕೆ ಇಲ್ಲ ಅಂತ ಅವರು ಹೇಳೋದಿಲ್ಲ. ಇಲ್ಲಿ ನಿಮಗಾಗಿ ಧನ ಸಂಪತ್ತಿನ ದಾರಿಗಳು ಕೂಡ ತೆರೆದುಕೊಳ್ಳುತ್ತವೆ. ಒಂದು ವೇಳೆ ನೀವೇನಾದರೂ ವಿಧಿವಿಧಾನಗಳಿಂದ ಅರಳಿ ಮರಕ್ಕೆ ಏನಾದರೂ ಪೂಜೆ ಮಾಡಿದ್ರೆ, ಯಾಕಂದರೆ ಸ್ನೇಹಿತರೆ, ಅರಳಿ ಮರದಲ್ಲಿ ಎಲ್ಲ ದೇವಾನ ದೇವತೆಗಳು ವಾಸ ಮಾಡ್ತಾರೆ. ಇಲ್ಲಿಯೂ ಸಹ ನೀವು ನಿಮ್ಮ ದರಿದ್ರತೆಯನ್ನು ದೂರ ಮಾಡಿಕೊಂಡು ಸಿರಿ ಸಂಪತ್ತಿನಿಂದ ನೀವು ಕೂಡಿಕೊಳ್ಳಬಹುದಾಗಿದೆ. ಇದರ ನಂತರ ಕೆಂಪು ಪುಸ್ತಕದಲ್ಲಿ ತಿಳಿಸಿದ ಒಂದು ಉಪಾಯದ ಬಗ್ಗೆ ತಿಳಿಸ್ತೀವಿ ಕೇಳಿ. ಎಲ್ಲಕ್ಕಿಂತ ಮೊದಲು ನೀವು ಕೀಲಿಕೈ ಅಂಗಡಿಗೆ ಯಾವುದಾದ್ರೂ ಶುಕ್ರವಾರದ ದಿನ ಹೋಗಿರಿ. ಇಲ್ಲಿ ನೀವು ಸ್ಟೀಲ್ ಆಗಲಿ ಕಬ್ಬಿಣದ ಕೀಲಿಕೈಯನ್ನು ಖರೀದಿ ಮಾಡ್ಕೊಂಡು ಬರಬೇಕು. ಆದರೆ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ ಕೀಲಿಕೈ ಕ್ಲೋಸ್ ಆಗಿರಬೇಕು, ತೆರೆದಿರಬಾರ್ದು. ಕೀಲಿಕೈಯನ್ನು ಖರೀದಿ ಮಾಡುವ ವೇಳೆ ಅದನ್ನು ಅಂಗಡಿಯವರಿಗೆ ತೆರೆಯಲು ನೀವು ಹೇಳಬಾರದು. ಇಲ್ಲಿ ಕೀಲಿಕೈ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ಪರೀಕ್ಷೆ ಮಾಡಬಾರ್ದು. ಇಲ್ಲಿ ಮುಚ್ಚಿರುವ ಕೀಲಿಕೈಯನ್ನು ನೀವು ತೆಗೆದುಕೊಂಡು ಬರಬೇಕು. ನಂತರ ಆ ಕೀಲಿಕೈಯನ್ನು ಒಂದು ಬಾಕ್ಸ್ನಲ್ಲಿ ನೀವು ಇಡಬೇಕು. ಶುಕ್ರವಾರದ ದಿನವೇ ರಾತ್ರಿ ನೀವು ಮಲಗುವ ಕೋಣೆಯಲ್ಲಿ ನಿಮ್ಮ ಬೆಡ್ನ ಅಕ್ಕಪಕ್ಕದಲ್ಲಾಗಲಿ ಕೆಳಗಡೆ ಅದನ್ನು ಇಡಬೇಕು. ಮಾರನೇ ದಿನ ಶನಿವಾರದ ದಿನ ಮುಂಜಾನೆ ಎದ್ದು ನಿಮ್ಮ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಯಾವುದಾದ್ರೂ ದೇವಾಲಯಕ್ಕೆ ಹೋಗಿ, ಅಂದರೆ ಅಲ್ಲಿ ಜನಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಅಲ್ಲಿ ಮುಚ್ಚಿದ ಈ ಕೀಲಿಕಾಯನ್ನು ಕೊಟ್ಟು ಸುಮ್ಮನೆ ಮರಳಿ ಬರಬೇಕು. ನಂಬಿಕೆ ಇಡಿ, ಒಂದು ವೇಳೆ ಯಾರಾದರೂ ಆ ಕೀಲಿಕಾಯನ್ನು ತೆರೆದ್ರೆ ಇಲ್ಲಿ ನಿಮ್ಮ ಅದೃಷ್ಟದ ಕೀಲಿಕಾಯಿ ತೆರೆದಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇದು ಕೆಂಪು ಪುಸ್ತಕದ ತುಂಬಾ ಪ್ರಸಿದ್ಧವಾಗಿರುವಂಥ ಪ್ರಯೋಗ ಕೂಡ ಆಗಿದೆ. ಇದಕ್ಕಿಂತ ಸರಳವಾಗಿರುವ ಉಪಾಯ ಅಂತೂ ನಿಮಗೆಲ್ಲೂ ಸಿಗಲ್ಲ. ಒಂದು ವೇಳೆ ಈ ಉಪಾಯವನ್ನು ನೀವು ಮಾಡಿದ್ರೆ ನಿಮ್ಮ ಮುಚ್ಚಿದ ಅದೃಷ್ಟ ತೆರೆದುಕೊಳ್ಳುತ್ತದೆ. ಒಂದು ವೇಳೆ ನೀವೇನಾದರೂ ಭಗವಂತನಾದ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಜೊತೆಗೆ ಇರುವಂಥ ಚಿತ್ರವನ್ನು ನೀವೇನಾದರೂ ಮನೆಯಲ್ಲಿ ಅಂಟಿಸಿಕೊಂಡ್ರೆ ಆ ಮನೆಗೆ ಧನ ಸಂಪತ್ತಿನ ಆಗಮನ ಆಗುತ್ತದೆ. ತಾಯಿ ಲಕ್ಷ್ಮೀದೇವಿಗೆ ಬಿಳಿ ಬಣ್ಣದ ಮಿಠಾಯಿಗಳು, ಸಿಹಿ ತಿನಿಸುಗಳು ತುಂಬಾ ಪ್ರಿಯ ಆಗಿರುತ್ತವೆ. ಹಾಗಾಗಿ ಖಂಡಿತ ಶುಕ್ರವಾರದ ದಿನ ತಾಯಿ ಲಕ್ಷ್ಮೀದೇವಿಗೆ ಈ ಬಿಳಿ ಬಣ್ಣದ ಮಿಠಾಯಿಗಳನ್ನು ಖಂಡಿತ ಅರ್ಪಿಸಿ. ಈ ರೀತಿ ಮಾಡೋದರಿಂದ ತಾಯಿ ಲಕ್ಷ್ಮೀದೇವಿ ಖಂಡಿತ ಒಲಿಯುತ್ತಾರೆ. ಇವುಗಳಲ್ಲಿ ಯಾವ ಉಪಾಯ ನಿಮಗೆ ಸರಳ ಅನಿಸುತ್ತೋ ಆ ಉಪಾಯಗಳನ್ನು ನೀವು ಮಾಡಿ ಲಾಭವನ್ನು ಪಡೆದುಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಧನ್ಯವಾದಗಳು.